ನಾರ್ಮಲ್ ಆಗಿ ಅಕ್ಕಿಯನ್ನು ಬಳಸಿ ಪಲಾವನ್ನು ಮಾಡೇ ಇರ್ತೀವಿ. ಆದರೆ ಇವತ್ತಿನ ವಿಡಿಯೋದಲ್ಲಿ ವೆಯ್ಟ್ ಲಾಸ್ ಮಾಡ್ತಿರುವಂಥವ್ರಿಗೆ ಅಥವಾ ಡಯಟಲ್ಲಿ ಇರುವಂಥವರಿಗೆ ತುಂಬಾ ಸಹಾಯವಾಗುವಂತಹ ರುಚಿಕರವಾಗಿರುವಂತಹ ಗೋಧಿ ರವೆಯಲ್ಲಿ ಪಲಾವನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆದ್ರಿಯಾಸ್ ಕಿಚನ್. ಇಲ್ಲಿ ಒಂದು ಕುಕ್ಕರ್ಗೆ 5 ಟೇಬಲ್ಸ್ಪೂನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ ನಂತರ 2 ಪಲಾವೆಲೆ, 2 ಚಕ್ಕೆ, 4 ಲವಂಗ, 1 ಟೀಸ್ಪೂನಷ್ಟು ಸೋಂಪು, ಹಾಗೆ 1 ಟೀಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆದ ನಂತರ 2 ಸ್ಮಾಲ್ ಸೈಜ್ನ ಈರುಳ್ಳಿಯನ್ನು ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಮೀಡಿಯಂ ಫ್ಲೇಮಲ್ಲಿಟ್ಟು ಕಂದು ಬಣ್ಣ ಬರೋವರೆಗೂ ನಾವು ಫ್ರೈ ಮಾಡಬೇಕಾಗತ್ತೆ. ಈರುಳ್ಳಿ ಫ್ರೈ ಆದ ನಂತರ 1 ಮೀಡಿಯಂ ಸೈಜ್ನ ಟೊಮ್ಯಾಟೋವನ್ನು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇವಾಗ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಳೋದು ಮರಿಬೇಡಿ. ಹಾಗೆ 1 ಟೀಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ಳಿ. ನಾನು ಇಲ್ಲಿ ಶುಂಠಿ ಹಾಗೆ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಬೀನ್ಸ್ ಹಾಗೆ ಆಲೂಗೆಡ್ಡೆಯನ್ನು ಈ ರೀತಿ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ತರಕಾರಿ ಬೇಕೋ ನೀವು ಅದನ್ನು ಹಾಕ್ಕೊಳ್ಬೋದು. ಬಟಾಣಿ, ಕ್ಯಾರೆಟ್, ಬೀನ್ಸ್ ಅಥವಾ ಫ್ಲವರ್ ಕೋಸ್, ಯಾವ್ದು ಬೇಕಾದರೂ ಹಾಕ್ಕೊಳ್ಬಹುದು. ಇದು ಸ್ವಲ್ಪ ಫ್ರೈ ಆದ ನಂತರ 1 ಟೇಬಲ್ಸ್ಪೂನಷ್ಟು ಅಚ್ಚಕಾರದ ಪುಡಿ, ಹಾಗೆ 1 ಟೀಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಕಪ್ಪಷ್ಟು ಗೋಧಿ ರವೆಯನ್ನು ನಾನು 30 ನಿಮಿಷಗಳ ಕಾಲ ನೀರಲ್ಲಿ ನೆನೆ ಹಾಕಿದ್ದೆ. ಇವಾಗ ಇದನ್ನು ಕೂಡ ಸ್ವಲ್ಪ ಮೆತ್ತಗಾದ ನಂತರ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀರು ಸಮೇತನೇ ಸೇರಿಸ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ 1 ಕಪ್ನಷ್ಟು ನೀರಲ್ಲಿ ನಾನು ಇದನ್ನು ನೆನೆಸಿಟ್ಟಿದ್ದೆ. 1-1.5 ಕಪ್ಪಷ್ಟು ನೀರನ್ನು ಹಾಕಿ ನೆನೆಸಿಟ್ಟರೆ ಸಾಕು. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಇಲ್ಲಿ 2 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೇ ಕಪ್ಪಲ್ಲಿ ನಾನು ಗೋಧಿ ರವೆಯನ್ನು ಕೂಡ ಅಳತೆ ಮಾಡಿ ತಗೊಂಡಿದ್ದೆ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಇವಾಗ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ ನಾವು ಇದನ್ನು 2 ವಿಷಲ್ವರೆಗೂ ಕೂಗಿಸ್ಕೊಳ್ಬೇಕಾಗತ್ತೆ. ಟೋಟಲ್ ಆಗಿ 1-1.5 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ನಾವು ಈ ಒಂದು ಡಿಶ್ಗೆ. ನೀವು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಖಂಡಿತವಾಗ್ಲೂ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ತುಂಬಾ ರುಚಿಕರವಾಗಿರುತ್ತೆ. ಅಕ್ಕಿಯನ್ನು ಬಳಸಿ ಮಾಡಿರುವ ಪಲಾವ್ನಷ್ಟೇ ರುಚಿಯಾಗಿ ಇರುತ್ತೆ ಈ ಪಲಾವ್ ಕೂಡ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ನೀರಾಗಿದೆ. ಇದು ಕ್ರಮೇಣ ಗಟ್ಟಿಯಾಗ್ತಾ ಬರುತ್ತೆ, ಸೊ ಅದಕ್ಕೆ ಜಾಸ್ತಿ ಗಟ್ಟಿಯಾಗಿ ಮಾಡಲಿಕ್ಕೆ ಹೋಗಬೇಡಿ. ಇವಾಗ ಇದಕ್ಕೆ 1-2 ಟೇಬಲ್ಸ್ಪೂನಷ್ಟು ನಿಂಬೆಯ ರಸವನ್ನು ಹಿಂಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ಗೋಧಿ ರವೆಯ ಪಲಾವ್ ರೆಡಿ ಆಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ಖಂಡಿತವಾಗ್ಲೂ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್ ಆ್ಯಂಡ್ ಸ್ಟೇ ಹ್ಯಾಪಿ. ಬಾಯ್ ಬಾಯ್.